नमस्कार मिड्डे बुलेटिन के स्वागत ना संतोष वेंक्य देश राज्य कोरोना हिम्मारी आर्भट जोर आगे निटे केरला सरकार वो निर्धारवे कोनेय अस्त्रवन्न प्रयोगिसलेबेकु अंत निर्धारवन्न माड्कोंडु केरला राज्यदल्लि इदीग ओंदु वारगळ काल लाक् डौन् घोषणेयागिदे संबंधपट्ट हागे प्रकटिसिदे नोडि देशदल्लि मत्तु राज्यदल्लि ईगागले हिम्मारी काट आर्भट जोर आगिदे ई निट्टिनल्लि केरला सरकार ओंदु निर्णयक्के निर्धारक्के बंद्बिट्टिदे ಏನು ಮಾಡೋಕೆ ಆಗ್ತಾ ಇಲ್ಲ ಹಾಗಾಗಿ ಒಂದು ವಾರ ಕಾಲ ಲಾಕ್ ಡೌನ್ ಘೋಷಣೆಯನ್ನ ಮಾಡಿದೆ ಕೇರಳ ಸರ್ಕಾರ ಇದು ಗಮನಿಸಬೇಕಾದಂತ ವಿಚಾರ ಇದು ಮೂರನೇ ಸ್ಥಾನದಲ್ಲಿದೆ ದೇಶದಲ್ಲಿ ರಾಜ್ಯಗಳ ಪಟ್ಟಿಯಲ್ಲಿ ನೋಡೋದಾದ್ರೆ ಕರ್ನಾಟಕ ಮೊದಲನೇದಾದ್ರೆ ಕೇರಳ ರಾಜ್ಯ ಇದೀಗ ಮೂರನೇ ಏನೋ ಪ್ಲೇಸ್ಮೆಂಟ್ ಅಲ್ಲಿ ಇರುವಂತದ್ದು ಈ ನಿಟ್ಟಿನಲ್ಲಿ ಹೆಚ್ಚೆತ್ತುಕೊಂಡಂತ ಕೇರಳ ರಾಜ್ಯ ಇದೀಗ ಒಂದು ವಾರಗಳ ಕಾಲ ಲಾಕ್ ಡೌನ್ ಅನ್ನು ಘೋಷಣೆ ಮಾಡಿದೆ ಕಂಪ್ಲೀಟ್ ಲಾಕ್ ಡೌನ್ ಈಗ ಇಲ್ಲಿರುವಂತದ್ದು ನಮ್ಮ ರಾಜ್ಯದಲ್ಲಿರುವಂತದ್ದು ಜನತಾ ಲಾಕ್ ಜನತಾ ಕರ್ಫ್ಯೂ ಪ್ರತಿದಿನ ಮಾರ್ಕೆಟ್ ಹೋಗಲಿಕ್ಕೆ ಅವಕಾಶ ಇದೆ ಆದರೆ ಇಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಒಂದು ವಾರ ಕಾಲ ಮನೆಯಿಂದ ಹೊರಬರುವಂತಿಲ್ಲ ಕಂಪ್ಲೀಟ್ ಲಾಕ್ ಡೌನ್ ಅನ್ನು ಘೋಷಣೆ ಮಾಡಿದೆ ಕೇರಳ ಸರ್ಕಾರ ರಾಜ್ಯಗಳಲ್ಲಿ ಈಗಾಗಲೇ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಲಾಕ್ ಡೌನ್ ಹೇರಿಕೆ ಆಗಿದೆ ಲಾಕ್ ಡೌನ್ ಮೊರೆ ಹೋಗಿದ್ದಾರೆ ಇದೀಗ ಕೇರಳ ಸರ್ಕಾರ ಕೂಡ ಈ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದೆ ಕೇರಳದಲ್ಲೂ ಕೂಡ ಲಾಕ್ ಡೌನ್ ಘೋಷಣೆಯನ್ನ ಮಾಡಲಾಗಿದೆ ಲಾಕ್ ಡೌನ್ ಮೊರೆ ಹೋಗಿದ್ದಾರೆ ಗಮನಿಸಬೇಕಾದಂತ ವಿಚಾರ ಇದು ಕೇರಳ ಸೋಂಕಿತರ ಸಂಖ್ಯೆ ಹೆಚ್ಚಳ ಹಿನ್ನೆಲೆಯಲ್ಲಿ ಇದೀಗ ಕೇರಳ ಸರ್ಕಾರ ಎಚ್ಚೆತ್ತುಕೊಂಡು ಈ ನಿರ್ಧಾರಕ್ಕೆ ಬಂದಿರುವಂತದ್ದು ನಿಜವಾಗ್ಲೂ ಯಾವಾಗ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಗೊತ್ತಾದ ತಕ್ಷಣ ಅದಕ್ಕೆ ಒಂದು ನಿರ್ಧಾರಕ್ಕೆ ಬರಬೇಕು ಕರ್ನಾಟಕದ ಪರಿಸ್ಥಿತಿ ಹಂಗಿಲ್ಲ ಕೈಮೀರಿ ಹೋಗಿದೆ ಈಗ ನಿರ್ಧಾರವನ್ನು ತೆಗೆದುಕೊಂಡ್ರೆ ಏನು ಪ್ರಯೋಜನ ಇದೆ ಕೇರಳ ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ ಮೂರನೇ ಪ್ಲೇಸ್ಮೆಂಟ್ ಅಲ್ಲಿ ಇದೆ ಈಗ ಮೂರನೇ ಸ್ಥಾನದಲ್ಲಿರುವಂತದ್ದು ಹಾಗಾಗಿ ಎಚ್ಚೆತ್ತುಕೊಂಡು ಇದೀಗ ಲಾಕ್ ಡೌನ್ ಘೋಷಣೆ ಮಾಡಿರುವಂತದ್ದು ಮೇ 8ನೇ ತಾರೀಕಿಂದ ಇವತ್ತಾರಾದ್ರೆ ನಾಳೆ ಒಂದು ಅವಕಾಶ ಇದೆ ಮೇ 8ನೇ ತಾರೀಕಿಂದ ಮೇ 16 ರ ವರೆಗೆ ಕೇರಳ ಸರ್ಕಾರ ಲಾಕ್ ಡೌನ್ ನ ಮೊರೆ ಹೋಗಿದೆ ಒಂದು ವಾರ ಕಾಲ ಅಂದ್ರೆ ಮೇ 8 ರಿಂದ ಮೇ 16 ರ ವರೆಗೆ ಲಾಕ್ ಡೌನ್ ಮೊರೆ ಹೋಗಿದೆ ಕೇರಳ ಸರ್ಕಾರ ಕರ್ನಾಟಕದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗಿದೆ ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ ಈಗ ನಿರ್ಧಾರವನ್ನು ಕೈಗೊಳ್ಳುತ್ತಾ ಇದ್ದಾರೆ ಆದರೆ ಬೇರೆ ರಾಜ್ಯಗಳು ಏನು ಮಾಡ್ತು ಅಂತಂದ್ರೆ ಏನು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸಂಬಂಧಪಟ್ಟಾಗಿ ಆವಾಗಲೇ ಕೂಡಲೇ ನಿರ್ಧಾರವನ್ನು ಕೈಗೊಂಡ್ರು ಮಹಾರಾಷ್ಟ್ರವನ್ನು ಗಮನಿಸಬೇಕು ಮಹಾರಾಷ್ಟ್ರ ಹೇಗಾಗ್ಬಿಟ್ಟಿದೆ ಅಂದರೆ ಹೇಗಿತ್ತು ಈಗ ಮಹಾರಾಷ್ಟ್ರ ಹೇಗಿದೆ ಅನ್ನೋದನ್ನು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಗ ನೋಡಬೇಕಾಗಿದೆ ಮಹಾರಾಷ್ಟ್ರದಲ್ಲಿ ಈಗ ಕೊರೋನಾ ಮುಕ್ತ ಆಗ್ತಾ ಇದೆ ಮಹಾರಾಷ್ಟ್ರ ಲಾಕ್ ಡೌನ್ ಏನಿತ್ತು ಜನತಾ ಲಾಕ್ ಜನತಾ ಕರ್ಫ್ಯೂ ಅಲ್ಲ ಅಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಘೋಷಣೆ ಮಾಡಿತ್ತು ಹಾಗಾಗಿ ಮಹಾರಾಷ್ಟ್ರದಲ್ಲಿ ಈಗ ಕೊರೋನಾ ಮುಕ್ತ ಆಗ್ತಾ ಇದೆ ಮಹಾರಾಷ್ಟ್ರ ಇದು ಗಮನಿಸಬೇಕಾದಂತ ವಿಚಾರ ಪ್ರತಿದಿನ ಮಾರ್ಕೆಟ್ ಗೆ ಬರ್ತಾರೆ ಜನಸಂದಣಿ ಹಂಗೆ ಇರುತ್ತೆ ಮದುವೆ ಸಮಾರಂಭಗಳು ಆಗ್ತಾ ಇದೆ ಇವಕ್ಕೆಲ್ಲ ಅವಕಾಶ ಕೊಟ್ರೆ ನಮ್ಮ ರಾಜ್ಯದಲ್ಲಿ ಹೇಗೆ ಕೊರೋನಾದಿಂದ ಮುಕ್ತ ಆಗುತ್ತೆ ಹಾಗಾಗಿ ಎಚ್ಚೆತ್ತುಕೊಂಡಂತಹ ಕೇರಳ ಸರ್ಕಾರ ಇದೀಗ ಲಾಕ್ ಡೌನ್ ಅನ್ನು ಘೋಷಣೆ ಮಾಡಿದೆ ಮೇ 8 ರಿಂದ ಮೇ 16 ರ ವರೆಗೆ ಒಂದು ವಾರ ಕಾಲ ಲಾಕ್ ಡೌನ್ ಅನ್ನು ಕಂಪ್ಲೀಟ್ ಲಾಕ್ ಡೌನ್ ಯಾರೂ ಕೂಡ ಮನೆಯಿಂದ ಹೊರಬರುವಂತಿಲ್ಲ ಕಂಪ್ಲೀಟ್ ಲಾಕ್ ಡೌನ್ ಅನ್ನು ಘೋಷಣೆ ಮಾಡಿದೆ ಕೇರಳ ಸರ್ಕಾರ ಇನ್ನು ಲಾಕ್ ಡೌನ್ ನ ಆದೇಶವನ್ನು ಹೊರಡಿಸಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆದೇಶವನ್ನು ಹೊರಡಿಸಿರುವಂತದ್ದು ಕೊರೋನಾ ಹೆಚ್ಚಳ ಹಿನ್ನೆಲೆ ಕೇರಳ ರಾಜ್ಯ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಲಾಕ್ಡೌನ್ ಒಂದೇ ಪರಿಹಾರ ಎಂದಿದ್ದಾರೆ ಕೇರಳ ಸಿಎಂ ಕೇರಳ ಒಂದು ವಾರ ಕಾಲ ಕಂಪ್ಲೀಟ್ ಲಾಕ್ ಕೊರೋನಾ ಕಂಟ್ರೋಲ್ಗೆ ಲಾಕ್ಡೌನ್ ಮೊರೆ ಹೋದ ಕೇರಳ ಕೇರಳದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಚ್ಚೆತ್ತುಕೊಂಡಿದೆ ಕೇರಳ ಸರ್ಕಾರ ಮೇ 8 ರಿಂದ ಮೇ 16 ರವರೆಗೆ ಕೇರಳ ಕಂಪ್ಲೀಟ್ ಲಾಕ್ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಈ ಆದೇಶವನ್ನು ಹೊರಡಿಸಿದ್ದಾರೆ
देश बेरे बेरे राज्य ಸೋಂಕಿತರ ಸಂಖ್ಯೆ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ನಿಟ್ಟಿನಲ್ಲಿ ದೇಶದ ಪ್ರತಿ ರಾಜ್ಯಗಳು ಕೂಡ ನಿನ್ನೆ ಕೇಂದ್ರ ಸರ್ಕಾರ ಅವಕಾಶವನ್ನ ಕೊಟ್ಟಿದೆ ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಏನು ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಅದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಇದೆ ಅಂತ ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಲಾಕ್ ಡೌನ್ ಮೊರೆ ಹೋಗಿದೆ ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ಲಾಕ್ ಡೌನ್ ಮೊರೆ ಹೋಗಿದೆ ಇವತ್ತು ಏನು ಮೂರನೇ ಪ್ಲೇಸ್ಮೆಂಟ್ ಅಲ್ಲ ಇದೆ ಕೇರಳ ಹಾಗಾಗಿ ಇನ್ನು ಎಂತ ಪರಿಸ್ಥಿತಿ ಆಗೋದು ಬೇಡ ಹೋದ ವರ್ಷದ ಪರಿಸ್ಥಿತಿ ಎದುರಾಗೋದು ಬೇಡ ಅಂತ ಎಚ್ಚೆತ್ತುಕೊಂಡಂತ ಕೇರಳ ಸರ್ಕಾರ ಇದೀಗ ಲಾಕ್ ಡೌನ್ ಕಂಪ್ಲೀಟ್ ಲಾಕ್ ಡೌನ್ ಮರೆ ಹೋಗಿರುವಂತದ್ದು ಸಿಎಂ ಹೇಳಿದ್ದಾರೆ ಕೇರಳ ಸಿಎಂ ಹೇಳಿರುವಂತದ್ದು ಲಾಕ್ ಡೌನ್ ಒಂದೇ ಪರಿಹಾರ ಕೈ ಮೀರಿ ಹೋಗಿದೆ ಹಾಗಾಗಿ ಲಾಕ್ ಡೌನ್ ಒಂದೇ ಪರಿಹಾರ ಹಾಗಾಗಿ ಒಂದು ವಾರ ಕಾಲ ಲಾಕ್ ಡೌನ್ ಅನ್ನು ಮಾಡಬೇಕಾಗಿದೆ ಹಾಗಾಗಿ ಮೇ 8ನೇ ತಾರೀಕಿನಿಂದ ಮೇ 16 ರವರೆಗೆ ಕೇರಳ ಕಂಪ್ಲೀಟ್ ಒಂದು ವಾರ ಲಾಕ್ ಆಗಿದೆ।